सदा गिलुविगे श्रमिसुवा धीर रे वेश भाषे गळु नूरारु इल्ली नावु वंदे वेश क्लेश गळ दूर माडी बन्नी यल्ल मुंदे भारत माते निनगे वंदने भूमियलिरुवा स्वर्ग नीने नम्म यजनुमा निनगे अर्पणे गडियनु दादि कूगि हेळु हेम्मेयगि भारत 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 परम पूज्य डॉक्टर जी अवर राष्ट्र निर्माण कार्यक्रम के शुभ कोरुवरु हरीश पाई दुबई, विनय दयानंद बेंगलुरु, दिव्य श्री चरण मंगलुरु, कळेद ಒಂದು ದಶಕದಿಂದಲೂ ಪ್ರತಿ ಗುರುವಾರ ರಾತ್ರಿ ಸಹಸ್ರಾರು ಮಂದಿ ಸದ್ಭಕ್ತರಲ್ಲಿ ಆತ್ಮಶಕ್ತಿ ಜಾಗೃತಿಯನ್ನು ಮೂಡಿಸುವ ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ಚೇತೋಹಾರಿ ಕಾರ್ಯಕ್ರಮದ ಪಾವನ ಸಂಚಿಕೆ ಇದಾಗಿದೆ ಈ ಜಗತ್ತಿಂದು ಕೇವಲ ಮಾಯಾ ಲೋಕದಲ್ಲೇ ವಿಹರಿಸುತ್ತಿದೆ ಆಧುನಿಕರಂತು ಸರ್ವದಾ ನಾನು ನನ್ನದು ನನ್ನಿಂದ ನನ್ನಿಂದಲೇ ನನ್ನಿಂದಾಗಿಯೇ ನಮಗೆಲ್ಲರಿಗಾಗಿಯೇ ನಮ್ಮಿಂದಲೇ ಎಂಬಿ ಗರಿಬಿರಿದ ಅಹಂಕಾರ ಮಮಕಾರಗಳ ಸ್ವಾರ್ಥತೆ ಸ್ವೈರತೆ ಸಂಕುಚಿತತೆಗಳಿಂದಲೇ ಜಗದಗಲ ಮೋಜಿನಿಂದಲೇ ಮೆರೆದಾಡುತ್ತಿದ್ದಾರೆ ಪ್ರತಿ ಮಾನವನಲ್ಲಿ ಶೇಕಡ 90%ಕ್ಕಿಂತ ಜಾಸ್ತಿ ಜೈವಿಕ ಕ್ರಿಯೆಗಳ ರೂವಾರಿಯಾದ ದೇಹಕ್ಕೆ ವರ್ಚಸ್ಸಿನ ರುಮಾಲಾದ ದೇವರು ಇಂದು ಯಾರ್ಯಾರಿಗೂ ಬೇಡ ಎಂದಾಗಿ ಅನುದಿನದ ಅಲರ್ಜಿಯೇ ಆಗಿರುವುದು ನಿಜಕ್ಕೂ ವಿಚಿತ್ರವಾದರೂ ಸತ್ಯವಾಗಿದೆ ಇಂಥ ಶೋಚನೀಯ ದುಸ್ಥಿತಿಯಿಂದ ಈ ಜಗತ್ತನ್ನು ಪಾರು ಮಾಡಲೆಂದೇ ಜಗತ್ತಿಗೊಂದೇ ಆದ ಶ್ರೀ ಗುರುಜಿ ಸ್ವಾಮಿ ವಿವೇಕಾನಂದರ ದಿವ್ಯ ಲೀಲಾ ಕ್ಷೇತ್ರವಾದ ಈ ಡಿವೈನ್ ಪಾರ್ಕ್ ಇಂದಂತೂ ಜಗತ್ತಿಗೊಂದೇ ಆದ ಸ್ಪಿರಿಚುವಲ್ ಲ್ಯಾಬೋರೇಟರಿ ಆಗಿದೆ ಸ್ಪಿರಿಚುವಲ್ ಹೀಲಿಂಗ್ ಹಾಸ್ಪಿಟಲ್ ಕೂಡ ಆಗಿದೆ ಎಂಬುದಂತೂ ವಿಚಿತ್ರವಾದರೂ ಸತ್ಯವಾಗಿದೆ ಕಳೆದ 37 ವರ್ಷಗಳಿಂದ ಕೋಟಿಗಟ್ಟಲೆ ಸದ್ಭಕ್ತರನ್ನು ನಿರ್ಮಿಸಿದ ವಿಶೇಷ ಕೀರ್ತಿಗೆ ಪಾತ್ರವಾದ ಈ ಡಿವೈನ್ ಪಾರ್ಕ್ ಎಂಬುದಂತೂ ಡೈನಾಮಿಕ್ ಸ್ಪಿರಿಚುಯಾಲಿಟಿಯ ನಿತ್ಯ ಸತ್ಯ ಸಾರ್ಥಕ ಸಾಧನಾ ಕೇಂದ್ರವೇ ಆಗಿದೆ ವೃತ್ತಿಯಲ್ಲಿ ವೈದ್ಯರಾದ ಪೂಜ್ಯ ಡಾಕ್ಟರ್ ಜಿ ಬಿಎಸ್ಸಿ ಎಂಬಿಬಿಎಸ್ ಎಫ್ಎಜಿಇ ಇಲ್ಲಿನ ಆಡಳಿತ ನಿರ್ದೇಶಕರಾಗಿದ್ದರೂ ಪ್ರವೃತ್ತಿಯಲ್ಲಿ ಅತ್ಯಪರೂಪದ ದೈವ ಸಾಕ್ಷಾತ್ಕಾರ ಪಡೆದು ಭಗವದಾನಂದ ಲೋಕದಲ್ಲೇ ಸದಾ ವಿಹರಿಸುವ ಅತ್ಯಪರೂಪದ ಆಧುನಿಕ ಸಂತ ಶ್ರೇಷ್ಠರೆಂಬುದು ವಿಚಿತ್ರವಾದರೂ ನಿಜವಾಗಿದೆ ಜಗದಗಲ ಸಾಮಾನ್ಯ ಮಾನವರಾಗಿ ಇಲ್ಲಿಗೆ ಬಂದು ಕ್ರಮಬದ್ಧ ಸಾಧಕರಾದವರೆಲ್ಲರೂ ನಿಜಕ್ಕೂ ಚೈತನ್ಯಶೀಲ ಮಾಧವರೇ ಆಗಿದ್ದಾರೆ ಕೋಟಿಗಟ್ಟಲೆ ನರರೆಲ್ಲರೂ ವ್ಯಕ್ತಿತ್ವ ವಿಕಸನಗೊಂಡು ಯಥಾರ್ಥ ಹರರೇ ಆಗಿದ್ದಾರೆ ದೇವರು ದೇಗುಲಗಳಲ್ಲಿ ಕೇವಲ ಇನರ್ಟ್ ಜಡಮೂರುತಿಯಂತೂ ಅಲ್ಲವೇ ಅಲ್ಲ ನಿಜಕ್ಕೂ ಆತನಂತೂ ಅಲರ್ಟ್ ಚಿನ್ಮಯಿ ಸರ್ವಶಕ್ತನೇ ಹೌದು ಎಂಬುದನ್ನು ಕಳೆದ 37 ವರ್ಷಗಳಿಂದಲೂ ಸಾಕ್ಷಾತ್ತಾಗಿ ಅನುಭವಿಸಿ ಪ್ರತಿ ಕ್ಷಣವೂ ಬಗೆ ಬಗೆಯಲ್ಲಿ ಭಗವದಾನಂದ ಲೋಕದಲ್ಲೇ ವಿಹರಿಸುವ ಪೂಜ್ಯ ಡಾಕ್ಟರ್ ಜಿ ಕ್ಷಣ ಕ್ಷಣವೂ ದೇವರೆಲ್ಲರ ಮಧುರವಾಣಿ ದಿವ್ಯಾನಂದವನ್ನು ಆಲಿಸುತ್ತಲೇ ದೇವರೆಲ್ಲರ ಸಾಕ್ಷಾತ್ ದರ್ಶನ ಭವ್ಯಾನಂದದ ಸೌಭಾಗ್ಯದಿಂದಲೇ ನಲಿ ನಲಿದಾಡುವ ಸಂತ ಶ್ರೇಷ್ಠರಂತೂ ಆಗಿರುವುದಂತೂ ಜಗದಗಲ ತಿಳಿಯದ ಪರಮ ಸತ್ಯವೇ ಆಗಿದೆ ಈ ಡಿವೈನ್ ಪಾರ್ಕ್ನ ಸಕ್ರಿಯ ಶಾಖೆಗಳಾಗಿ
ನೂರಾರು ವಿವೇಕ ಜಾಗೃತ ಬಳಗಗಳು ಡಿವೈನ್ ಸ್ಪಾರ್ಕ್ಸ್ ಜಗದಗಲ ಕಂಗೊಳಿಸಿ ವ್ಯಕ್ತಿತ್ವ ನಿರ್ಮಾಣ ವ್ಯಕ್ತಿತ್ವ ವಿಕಸನ ಆತ್ಮೋದ್ಧಾರ ಹಾಗೂ ಲೋಕೋದ್ಧಾರಗಳ ಪವಿತ್ರ ಕೈಂಕರ್ಯವನ್ನೇ ನಗು ನಯ ನಲಿವಿನಿಂದಲೇ ಹಲವಾರು ವರ್ಷಗಳಿಂದಲೂ ಮಾಡುತ್ತಲೇ ಬಂದಿದೆ. ಪ್ರತಿ ಗುರುವಾರದ ಶ್ರೀ ಶಂಕರ ವಾಹಿನಿಯ ಮೂಲಕ ಪೂಜ್ಯ ಡಾಕ್ಟರ್ ಜಿಯವರು ಡೈನಮಿಕ್ ಸ್ಪಿರಿಚುಯಾಲಿಟಿಯ ಬಹುಮುಖಗಳ ಬಗ್ಗೆ ವಿಹರಿಸುತ್ತಲೇ ಬಂದು ಜಗತ್ತಿನಲ್ಲಿ ನವ ಆಧ್ಯಾತ್ಮಿಕ ವಿಶಿಷ್ಟ ಕ್ರಾಂತಿಯನ್ನೇ ಈ ಒಂದು ದಶಕದಿಂದ ಮಾಡುತ್ತಲೇ ಬಂದಿದ್ದಾರೆ. ಪ್ರತಿ ಬಾರಿ 25ರ ಪ್ರವಚನಗಳ ಕಂತು ಆದಂತೆಲ್ಲ ಗಣ್ಯ ಮಹನೀಯರ ವಿಶೇಷ ಸಂದರ್ಶನದ ಸೌಭಾಗ್ಯದೊಂದಿಗೆ ನಾವಂತೂ ಈ ನೂತನ ಆಧ್ಯಾತ್ಮಿಕ ಕ್ರಾಂತಿಯನ್ನು ಮುನ್ನಡೆಸುತ್ತಲೇ ಬಂದಿದ್ದೇವೆ. ಇಂದೀಗ ವಿಶೇಷ ಸಂಚಿಕೆಯಲ್ಲಿ ಮಹಾಮೇಧಾವಿ ಅಗ್ರಗಣ್ಯ ಉಡುಪಿ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀಯುತ ಸುಗ್ನಾನಿ ನೀಲಾವರ ಸುರೇಂದ್ರ ಅಡಿಗರ ವಿಶೇಷ ಸಂದರ್ಶನವಂತೂ ಸುಂದರವಾಗಿ ಮೂಡಿಬಂದಿದೆ. ನಾಡಿನ ಮೇಲ್ಮೆಗೆಂದೇ ಅತೀವ ಕಳಕಳಿಯಿಂದಲೇ ಯೋಚಿಸಿ ಕನ್ನಡಾಂಬೆಯ ನಿಷ್ಠ ದಾಸರಾಗಿಯೇ ಅಹರ್ನಿಶಿ ದುಡಿಯುವ ಈ ಮಹನೀಯರ ಅತ್ಯಪರೂಪದ ದಿವ್ಯ ಸಾಧನ ಸೌರಭದ ಸಂದರ್ಶನವಂತೂ ಮೈ ನವಿರೇಳಿಸುವಂಥದ್ದೇ ಆಗಿದೆ. ನಿಷ್ಠ ಸದ್ಭಕ್ತರಾದ ನಿಮ್ಮೆಲ್ಲರಲ್ಲೂ ಅನನ್ಯ ಇಷ್ಟಪ್ರೇಮ ಹಾಗೂ ಗುರುಭಕ್ತಿಗಳಂತೂ ಸರ್ವದಾ ಸಂವರ್ಧನೆಗೊಂಡು ನಿಮ್ಮೊಳಗೆ ಸ್ನೇಹ ಸೌಹಾರ್ದ ಸಾಮರಸ್ಯಗಳ ನವ ಚೈತನ್ಯವೇ ಅಕ್ಷಯವಾಗಿ ಮೂಡಿಬಂದು ನಿಮ್ಮೆಲ್ಲರ ಜೀವನವಂತೂ ನಿತ್ಯ ನೂತನವೂ ಸತ್ಯ ಪಾವನವೂ ಆಗಿ ನಿಮ್ಮ ಬಾಳೆಲ್ಲ ಬೆಳಕಾಗಿ ಬದುಕೆಲ್ಲ ಬಂಗಾರವಾಗಿ ಜೀವನವಂತೂ ಜೇನಾಗಲೇಬೇಕೆಂದು ಹಾರೈಸುವೆವು. ಶ್ರೀ ಶಂಕರ ವಾಹಿನಿ ಪ್ರೇಕ್ಷಕರಿಗೆ ನಮಸ್ಕಾರಗಳು. ಡಾಕ್ಟರ್ ಜಿ ನಮಸ್ತೆ. ನಮಸ್ತೆ ಡಾಕ್ಟರ್ ಜಿ. ನೀವು ಹೇಳುವಾಗ ಒಂದು ನನ್ನ ಒಂದು ಘಟನೆ ನೆನಪಾಗುತ್ತೆ. ನಾನು ಬೆಂಗಳೂರಲ್ಲಿ ಸ್ವಂತ ಹೋಟೆಲ್ ಇತ್ತು. ನಮ್ಮ ತಂದೆಗೆ 5 ಜನ ಮಕ್ಕಳು, ನಾನು 3ನೇವನು. ಅಲ್ಲಿ ಮಂತ್ರಾಲಯಕ್ಕೆ ಹೋದ್ರೆ ರಾಯರು ಕನಸು ಕಟ್ಟಿ ಮಂತ್ರ ಅಕ್ಷತೆ ಕೊಡ್ತಾರೆ, ಒಳ್ಳೇದಾಗತ್ತೆ ಅಂತ. ನನಗನ್ಸುತ್ತು ಇದೊಂದು ಪರೀಕ್ಷೆ ಮಾಡ್ಬೇಕು ಅಂತ. ನಮ್ಮ ತಂದೆ ಹತ್ರ ಹೇಳಿದೆ, 5 ಜನ ಮಕ್ಕಳಲ್ಲಿ ನಾನೊಬ್ಬ ಹೋದ್ರೆ 4 ಜನ ಇರ್ತಾರೆ, ನನಗೆ ಹೋಗ್ಬೇಕು ಅಂತ. ಇಲ್ಲ, ಇದೆಲ್ಲ ಸುಮ್ಮನೆ ಅಂತ ಹೇಳಿದ್ರು. ಇಲ್ಲ ಅಂತೇಳಿ ನಾನು 48 ದಿವಸ ಒಂದೇ ಹೊತ್ತು ಊಟ ಮಾಡ್ಕೊಂಡು ವ್ರತ ಮಾಡ್ಕೊಂಡು ಮಂತ್ರಾಲಯಕ್ಕೆ ಹೋದೆ. ಅಲ್ಲಿ ನಾರಾಯಣ ಶಾಸ್ತ್ರಿಗಳು ಅಂತ ಬೆಂಗಳೂರಿನಲ್ಲಿ ಇದ್ರು, ಅವರದಲ್ಲಿ ಅವ್ರದ್ದು ನಡೀತಿತ್ತು. ಒಂದು ರೂಮ್ ನನಗೆ ಫ್ರೀ ಆಗಿತ್ತು. ಬೆಳಗ್ಗೆ ಎದ್ದು 5:30 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ಉರುಳು ಸೇವೆ ಮಾಡ್ಕೊಳ್ಳೋದು, ಭಕ್ತಿಯಿಂದ ರಾಘವೇಂದ್ರ ಸ್ವಾಮೀಜಿನ ಕೇಳು ನನಗೇನಾದ್ರು ಮಾಡು. ಅಲ್ಲೂ ಕೂಡ ಒಂದೇ ಹೊತ್ತು ಊಟ ಮಾಡ್ಕೊಂಡಿದ್ದೆ. ಈಗ ರೋಮಾಂಚ ಅನುಭವ. 7 ದಿವಸ ಆಗಿ 8ನೇ ದಿವಸ ಬೆಳಗಿನ ಜಾವದಲ್ಲಿ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿ ಬಂದು ಮಂತ್ರಾಕ್ಷತೆ ಕೊಟ್ಟಂತ. ಅದರ ಮೇಲೆ ನಾನು ಹಿಂತಿರುಗಿ ನೋಡ್ಲೇ ಇಲ್ಲ ಗುರುಜಿ. ಆವಾಗ 84ನೇ ಇಸ್ವಿ March 12 ಒಂದು ಆಕ್ಸಿಡೆಂಟ್ ಆಯ್ತು. ನಮ್ಮ ಅಣ್ಣ ಹೇಳ್ತಾ ತಮಾಷೆ ಮಾಡ್ತಾ ಇದ್ದ, ನೀನಲ್ಲಿ ಹೋಗಿ ಬಂದೆಲ್ಲ ಈಗ ಆಕ್ಸಿಡೆಂಟ್ ಆಯ್ತಲ್ಲ ಅಂತ ಹೇಳಿ. ಅದಕ್ಕೆ ಏನೋ ಒಳ್ಳೇದಕ್ಕೆ ಆಗಿದೆ ಅಂತ ಹೇಳಿ ಊರಿಗೆ ಬಂದೆ. ನಮ್ಮ ನೀಲಾವರಕ್ಕೆ ಸುಮ್ಮನೆ ಮನೇಲಿ ಕೂತ್ಕೊಳ್ಬೇಕಲ್ಲ ಅಂತ ಶಿಕ್ಷಕರ ತರಬೇತಿ ಬಂದೆ. ಹಾಗೆ ಬೆಂಗಳೂರಿಗೆ ಹೋದೆ, ಕೆಲಸ ಸಿಕ್ಕಿರಲ್ಲ, ಹೋಟ್ಲ್ ಕೆಲಸ ಮಾಡ್ಕೊಂಡು ಹಾಗೆ ಸ್ನಾತಕೋತ್ತರ ಪದವಿ MA ಬರವಣಿಗೆ ಸಾಹಿತ್ಯ ಅದೆಲ್ಲ ಮಾಡಿ ಈಗ ಈ ಸ್ಥಾನ ಉಂಟು. ಇದೆಲ್ಲ ನೀವು ಹೇಳಬೇಕು. ಭಗವಂತನ ಲೀಲೆ ಹಾಗೆ ಯೋಚನೆ ಮಾಡಿ. ಇಂಜುರಿ ಅಂತಿದೆ, ಇಂಜುರಿ ಅದೇ ಸ್ಪಿಟ್ ಮಾಡಿ. ಈಗ ಭಗವಂತನ ನ್ಯಾಯಾಲಯದಲ್ಲಿ ಇದು ವರವಾಗಿಯೇ ಬರೋದು, ಇಂಜುರಿ. ಎಷ್ಟು ಅದ್ಭುತವಾದ ಶಬ್ದ ಯೋಚನೆ ಮಾಡಿ. ನಾವು ನಿಜವಾಗಿ ಮರ್ತೇ ಬಿಡ್ತೇವೆ ಕಷ್ಟ ಯಾವುದು, ಅದು ಭಗವಂತನ ವರ ಅಂತ ತಗೊಳ್ಳಿ ಖಂಡಿತವಾಗಿ. ಆಮೇಲೆ ನಮ್ಮ ಸಂಸ್ಕೃತಿ, ನಮ್ಮ ಭಾರತೀಯ ಸಂಸ್ಕೃತಿ ವಿಶ್ವಕ್ಕೆ ಮಾದರಿಯಾದ ಸಂಸ್ಕೃತಿ ಅಂತ ಹೇಳ್ತೇವೆ. ಈಗ ಈಗ ನಮ್ಮ ಸಂಸ್ಕೃತಿಯ ಮೇಲೆ ಒಂದು ರೀತಿಯ ಜಿಗುಪ್ಸೆ ಜಿಗುಪ್ಸೆ, ಅದ್ರ ಮೇಲೆ ಯಾರ್ಯಾರು ಟೀಕೆ. ಬೇರೆ ದೇಶದವರು ನಮ್ಮ ಸಂಸ್ಕೃತಿಯ ಅನುಷ್ಠಾನ ಮಾಡಿಕೊಂಡು ಅಲ್ಲಿ ಅವರನ್ನ ಅದನ್ನೆಲ್ಲ ಬೆಳೆಸಿ ನೋಡಿದಾಗ ನಮಗೆ ಒಂದು ರೀತಿಯ ರೋಮಾಂಚ ಕಳ್ಕೊಳ್ತೇವೆ. ಗಿಡ ಮದ್ದಲ್ಲ ಅಂತ ಹೇಳಿ ಇದನ್ನ ಉಳಿಸಿ ಉಳಿಸುವಂತಕ್ಕಿಂತ ಇದನ್ನ ಪುನರ್ಚೇತನ ಮಾಡುವಂತ ಸಂದರ್ಭ ಇದೆ. ಹೇಗೆ ಮಾಡುವುದು? ಮಾಡುವಾಗ ನೀವು ಹೇಳಿದ್ರಲ್ಲ ವಿಶ್ವಗುರುಗೆ, ಇದು ಹಾಗೆ ವಿಶ್ವಗುರು ಆದದ್ದು ಈಗ ಪುನಃ ನಾವು ಆಗಿಸಬೇಕು. ಛಲ ತೊಡಬೇಕು. ಛಲ ಬಲ ಹಂಬಲ ಪ್ರಬಲ ಆದರೆ ಮಾತ್ರ ಸಾಧ್ಯ. ಅದು ನಾನು ಅಮೆರಿಕಕ್ಕೆ ಹೋದಾಗ ಅಲ್ಲಿ ಅವರಿಗೆ ಈ ಊಟ ಮಾಡುವಾಗ ಸುತ್ತು ಕಟ್ಟುವುದು ಯಾಕೆ, ಮನೆಯಲ್ಲಿ ರಂಗೋಲೆ ಹಾಕೋದು ಯಾಕೆ, ತೋರಣ ಯಾವುದೂ ಗೊತ್ತಿಲ್ಲ ಅವ್ರಿಗೆ. ಎಷ್ಟೇ ಸಾಧು ಸಂತರು ಹೋದರು ಯಾಕೆ ಕೇಳಿದ್ರೆ ಗೊತ್ತಿಲ್ಲ. ನಮ್ಮ ಉಡುಪಿಯಿಂದ ಸ್ವಾಮಿಗಳು ಬಂದರೆ ಹೇಳಲಿಲ್ಲ, ನಾನು ಹೇಳ್ತೇನಲ್ಲ ಕೇಳಿ. ಅವರಿಗೊಂದು ಹೊಸ ಲೋಕವೇ ಬಂದಂಗಾಯ್ತು. ಗುರುಜಿ ಎಲ್ಲ ಸಂಶಯಕ್ಕೂ ಉತ್ತರ ಕೊಡ್ತಾರೆ. ನಿಮಗೆ ಅರ್ಥ ಗೊತ್ತಿಲ್ಲ ಮಾಡಬೇಡಿ ಅಂತಾರೆ ಅವ್ರು. ಎಷ್ಟು ಸುಲಭ ಮಾಡಿದರೆ ಅರ್ಥವಿತ್ತಾಗಿ ಮಾಡಿ, ಅದ್ಭುತ ಪರಿಣಾಮ. ಹೆಚ್ಚು ಮಾಡಿ
ನಾವೀಗ ಪುನಃ ಚೇತನವನ್ನು ಕೊಡಬೇಕು. ಪಂಚರಾದ ಗಾಡಿ ಅಂತ ಅಳತ ಕೂತ್ಕೊಂಡ ಗಾಳಿ ಹಾಕಿ, ಗಾಳಿ ಹಾಕುವಂಗ ಪ್ರಬಲವಾದ ಗಾಳಿಯನ್ನು ಯಾವ ಪಂಪ್ ಹಾಕುತ್ತೋ ಅದನ್ನು ತಗೊಳ್ಳಿ. ಪುಸ್ಕ ಪುಸ್ಕ ಹಾಕಿದಂಗೆ ಹೋಗ್ತಾ ಇದ್ರೆ ಹಂಗೆ ಮಾಡಬೇಡಿ. ಸೊ ಪ್ರಬಲವಾದ ಬರೀ ಡೋಂಗಿ ಡಂಬಾಚಾರ ತೋರುವವರನ್ನು ಗುರುವಾಗಿ ತಗೋಬೇಡಿ. ಯಾರು ಯಥಾರ್ಥವಾಗಿ ಮಾನಸಿಕ ಧ್ಯಾನದೊಂದಿಗೆ ಮೇಲೇರಿದ್ದಾರೋ, ಪ್ರಬಲವಾದ ಆರ್ತತೆ ಆಪ್ತತೆಯೊಂದಿಗೆ ಮುಂದಾಗಿದ್ದಾರೋ ಅವರನ್ನು ಒತ್ತಾಯದಿಂದ ಕರ್ಕೊಂಡು ಬನ್ನಿ, ಹೊತ್ಕೊಂಡು ಬನ್ನಿ ಅಂತಾರೆ ಗುರುಜಿ. ಅವ್ರು ಬರೋದಿಲ್ಲ, ಯಾರಿಗೆ ಸಾಮರ್ಥ್ಯ ಇದೆಯೋ ಅವ್ರು ಬರೋದೇ ಇಲ್ಲ, ಬೆಳಕಿಗೆ ಬರೋದೇ ಇಲ್ಲ. ನಾನೇನು ಅಲ್ಲ ಅಂತಾರೆ. ಅವ್ರನ್ನ ಹೊತ್ಕೊಂಡು ಬನ್ನಿ. ಮಧುಮಕ್ಕಳನ್ನು ಹೊತ್ಕೊಂಡು ಹೋಗ್ತೀರಿ, ಪ್ರಯೋಜನವೇ ಇಲ್ಲ. ಅವ್ರು ಮರದಿನ ದೇಹ ಭಾವದಲ್ಲೇ ಇರೋದವರು, ಇವರು ದೇವರ ಭಾವದಲ್ಲಿ ಇರ್ತಾರಲ್ಲ. ಕಷ್ಟಪಟ್ಟು ಹೊತ್ಕೊಂಡು ಬನ್ನಿ, ಅವರಿಂದ ಮಾಡಿಸಿ ಎಲ್ಲ ಕೆಲಸ ಆಗುತ್ತದೆ. ಯೋಚನೆ ಮಾಡಿ. ಸೊ ಗಣಹೋಮ ಮಾಡಿಸಿ, ಗಣೇಶ ಏನದ ಅಂತ ಅವರಲ್ಲೇ ಹೇಳ್ತಾರೆ. ಯಾಕಂದ್ರೆ ಗಣಹೋಮ ಮಾಡಿದ್ಮೇಲೆ ಅಗ್ನಿಯಲ್ಲಿ ಗಣೇಶ ಇರಲೇಬೇಕು. ನಾವು ವಿಶ್ವಮಂಗಳ ಹೋಮ ಮಾಡ್ತೇವೆ ಪ್ರತಿ ವರ್ಷ. ಯೋಚನೆ ಮಾಡಿ, ಪ್ರತಿ ದೇವರು ಬಂದು ಮಾತಾಡ್ತಾನೆ. ಪ್ರತಿ ದೇವರ ಹೆಸರಿನಲ್ಲೇ ಆಹುತಿ ಹಾಕ್ತೇವೆ, ಪ್ರತಿ ದೇವರ ಮಂತ್ರದೊಂದಿಗೆ ಹಾಕ್ತೇವೆ. ಅಲ್ಲೇ ದೇವರು ಬಂದು ನಂಗೆ ಹೇಳ್ತಾನೆ ಇಂಥ ಸಂದೇಶ ಕೊಟ್ಟಿದ್ದೇನೆ ಅಂತ. ಅದು ದೇವರ ಗ್ರೇಟ್ನೆಸ್ ಹೇಳು, ನನ್ನ ಗ್ರೇಟ್ನೆಸ್ ಅಲ್ಲ. ಐ ಆಮ್ ಆಲ್ವೇಸ್ ಝೀರೋ. ನೀವು ಝೀರೋ ಆಗಿ ಚೀಲ ಖಾಲಿ ಮಾಡಿಕೊಂಡ್ರೆ ಭಗವಂತ ತುಂಬ್ತಾನೆ ಚೀಲ. ನೀವೇ ಹೀರೋ ಆಗಿ ಇದ್ದರೆ ಭಗವಂತ ಎಂತ ಮಾಡ್ತಾನೆ? ಚೀಲ ಫುಲ್ ಇದೆ, ನಾನೇನು ಮಾಡೋದಿಲ್ಲ ಅಂತಾನೆ. ನಾವು ತಪ್ಪು ಮಾಡೋದಲ್ಲೇ. ನಾನು ದೊಡ್ಡವ, ನಾನು 4ನೇ ವರ್ಷದಿಂದ ನಾನು ನಿಜವಾದ ದಾಸ, ಉಳಿದವರೆಲ್ಲ ನಿಜವಾದ ದೇವರು ಅಂತ ತಿಳ್ಕೊಳ್ವ. 4ನೇ ವರ್ಷದಿಂದ ಈಗ 72 ವರ್ಷ, ಈಗಲೂ ಕೂಡ ಅದೇ ಭಾವ. ನಾನು ಝೀರೋ ಅಂತ ತಗೊಳ್ಳಿ. ಝೀರೋ ವಿತ್ ಝೀಲ್, ಓಪನ್ ಮೈಂಡೆಡ್ನೆಸ್, ರ್ಯಾಷ್ನಲ್ನೆಸ್, ಆಮೇಲೆ ಅಬ್ಸರ್ವೇಷನ್. ಈ ಝೀರೋಗೆ ಬೆಲೆ. ಭಗವಂತ ರಿಯಲ್ ಹೀರೋ ಫಾರ್ ಎವರ್ ಅಂತ ತಿಳ್ಕೊಳ್ಳಿ. ಆಗ ಮನಸ್ಸು ಶಾಂತವಾಗಿರುತ್ತೆ, ಕಲುಷಿತವೇ ಇಲ್ಲ, ಕದಡುವುದೇ ಇಲ್ಲ, ಅಲ್ಲೋಲ್ಲ ಕಲ್ಲಲ್ಲೂ. ಯಾಕೆ ನಾನು ಝೀರೋ, ನಂಗೆ ಯಾವ ನಿಮ್ಮ ಪ್ರಶಸ್ತಿ ಬೇಡ, ಮನ್ನಣೆ ಬೇಡ, ಯಾವುದು ಬೇಡ. ಡಾಕ್ಟರ್ ಜಿ, ನೀವು ಗುರುಜಿ ಅವರ ಮಾರ್ಗದರ್ಶನದಲ್ಲಿ ಅದೆಷ್ಟೋ ಜನರ ಬಾಳಿಗೆ ಬೆಳಕಾಗಿದ್ದೀರಿ. ಕೋಟಿ ಗಟ್ಟಲೆ ರೋಮಾಂಚನದ ಅನುಭವಗಳು, ಅದು ಅನುಭವದ ಕಣಜಿ, ಅದು ಅದನ್ನ ನಿಮ್ಮಿಂದ ಕೇಳುವ ಬಯಕೆ. ಯಾಕಂದ್ರೆ ಒಂದಷ್ಟು ಜನ ಎಲ್ಲ ಕೇಳ್ತಾ ಇದಾರಲ್ಲ, ಆ ಅನುಭವಗಳನ್ನು ನಿಮ್ಮ ಹತ್ರ ಕೇಳಬೇಕು. ಎಲ್ಲ ನಮ್ಮ ಭಕ್ತರಿಗೆ ಗೊತ್ತಿತ್ತು ಅವ್ರು ಯಾವ ಪ್ರಾಣಾಪಾಯದಿಂದ ಎಷ್ಟು ಸುಲಭದಲ್ಲಿ ಮೇಲೆ ಬಂದಿದ್ದಾರೆ. ಅವ್ರ ಹತ್ರ ನೀವು ಹೇಳಿದ್ರೆ ಕಣ್ಣೀರು ಮಾತಾಡಿಸ್ತಾರೆ, ಹೇಳುವುದಿಲ್ಲ. ಯಾಕೊತ್ತೆ, ಅಲ್ಲಿ ಶಬ್ದ ಬರುವುದೇ ಇಲ್ಲ, ಬರೀ ಕಣ್ಣೀರು ಹೊಳೆ ಅಂತ ಹೇಳುತ್ತದೆ. ನನಗೆ ಕೆಲವು ಸರಿ ಎಷ್ಟೋ ವಿಚಿತ್ರ ಆಗಿದೆ, ಇದು ಮೆಡಿಕಲಿ ಇದು ಅನ್ಫಿಟ್, ಸೋಲೇ ಗ್ಯಾರಂಟಿ ಅಂತ. ಅಂಥವ್ರನ್ನು ವರ್ಷಗಟ್ಟಲೆ ಬದುಕಿಸಿದ್ದಾರೆ. ಏನಂತಾರೆ ಗೊತ್ತ ಗುರುಜಿ, ಮನೆ ಮಾಡು ಬೀಳುವಂತಿದೆ, ಗೋಡೆ ಕ್ರ್ಯಾಕ್ ಆಗಿದೆ, ಮನೆ ಬೀಳುವುದಿಲ್ಲ, ಇದು ನನ್ನ ಪ್ಲ್ಯಾನ್ ಅಂತ. ಗೋಡೆ ಇದೆ, ಬಿರುಕಾಗಿದೆ, ಮಾಡು ಕೂಡ ತಗ್ಗು ಏರು ತಗ್ಗಿದೆ, ಆದರೆ ಬೀಳದಿದ್ದನ್ನು ಆರಕ್ಷಿಸ್ತೇನೆ. ಇದು ಡಿವೈನ್ ಪ್ಲ್ಯಾನ್, ಡಿವೈನ್ ಮ್ಯಾಜಿಕ್ ಅಂತಾರೆ. ನಮ್ಮ ಜೀವನದಲ್ಲಿ ಎಷ್ಟೇ ಆಗುತ್ತೆ, ಡಾಕ್ಟ್ರ್ ಹೇಳ್ತಾರೆ ಏನು ಫಲ ಇಲ್ಲ, ಕರ್ಕೊಂಡೋಗಿ ಮನೆಗೆ ಅಂತ. ವರ್ಷಗಟ್ಟಲೆ ಬೆಳಗ್ಗೆ ಅವ 10 ವರ್ಷದ ನಂತರ ಅವನೇ ಓದ್ಕೊಂಡು ಬರ್ತಾನೆ ನೋಡಿ. ಯಾಕಂದರೆ ಭಗವಂತನ ಲೀಲೆ, ವಿ ಆರ್ ಲಿವಿಂಗ್ ಬಿಕಾಸ್ ಗಾಡ್ ಈಸ್ ವಿದಿನ್ ಈಸ್ ನಾಟ್ ಲಿವಿಂಗ್. ಅವ ಬಿಟ್ಟು ಹೋದ್ರೆ ನಾವು ಬದುಕೋಕೆ ಸಾಧ್ಯ ಇಲ್ಲ. ಅವ ಇದ್ದಾನಲ್ಲ, ಆಲ್ ಪವರ್ಫುಲ್ ಏಜೆಂಟ್ ಅಲ್ವ, ಅವ ಖಂಡಿತ ಮಾಡಿಸ್ತಾನೆ. ನಥಿಂಗ್ ಟು ವರಿ. ಒಂದು ಪ್ರಮುಖವಾದ ಪ್ರಶ್ನೆ ಅಂದರೆ, ಈಗ ನಾವು ತುಂಬ ಚರ್ಚೆ ಮಾಡಿದ್ದೇವೆ ಡಾಕ್ಟರ್ ಜಿ, ನಿಮ್ಮ ಅನುಭವದ ಕಥನದಲ್ಲಿ ಈಗ ಓದಿದಾಗ ನಮಗೆ ಒಂದು ರೀತಿಯ ರೋಮಾಂಚನವೇ. ಈಗ ಮರಣಾನಂತರದ ಬದುಕು ಇದೆಯಲ್ಲ, ಈಗ ಮರಣಂತರ ಮನುಷ್ಯಾಗಿ ತೀರಿ ಹೋದ್ರ ಮೇಲೆ ಅವನು ಮನುಷ್ಯಾಗಿ ಹುಡ್ತಾನ ಏನಿಲ್ಲ, ಅಥವಾ ಅವನು ಬೇರೆ ಯಾವ ರೀತಿಯಾಗಿ ಹುಡ್ತಾನೆ? ಎಲ್ಲ ಪ್ರಾಣಿಯಾಗಿ ಅವನು ಹುಟ್ಟಬಹುದು, ಅದು ಅವನು ಕಾಪಿರೈಟ್, ಭಗವಂತನ ಕಾಪಿರೈಟ್. ನಾನಾಗ ಹೇಳಿದ್ನಲ್ಲ, ಕೊನೆಯ ಕಾಲದಲ್ಲಿ ಅವ ಕ್ಷಮಾಪಣೆಯಿಂದ ಇದ್ದರೆ ಮನುಷ್ಯನಾಗ್ತಾನೆ, ಇಲ್ದಿರಾಗಲ್ಲ, ಇಲ್ದಿರ ಪ್ರಾಣಿಯೇ. ಯಾಕಂದ್ರೆ ಒಂದರಲ್ಲಿ ಗಂಡು ಕರುವಾಗಿ 3 ದಿವಸ ನಮ್ಮ ಮನೆಯಲ್ಲೇ ಹುಟ್ಟಿದ್ದೆ, ಅದಕ್ಕೆ ಗುರುಜಿ ಹೇಳಿದ್ದೆ ಅವಾಗ ಗಂಡು ಕರೆಗೆ 1 ಜನ್ಮದಲ್ಲಿ ಬಾಕಿ ಇತ್ತು, ಅದಕ್ಕಾಗಿ ಇಲ್ಲಿ ಉಳಿದು ತನ್ನ ಜೀವನ ಸಫಲದೊಂದಿಗೆ ಅದು ಈಗ ಇನ್ನೊಂದು ಸರಿ ಮನುಷ್ಯನಾಗಿ ಬರುತ್ತದೆ, ದಾಸನಾಗಿ ಬರುತ್ತದೆ. ನಮ್ಮಲ್ಲೊಂದು ನಾಯಿ ಇತ್ತು, ಪ್ರತಿದಿನ ದೇವರ ಪೂಜೆ ವೇಳೆ ಗಂಟೆ ಜಾಗಟೆ ಬಡಿತೇವೆ, ಶಂಖ ಊದ್ತೇವೆ, ಅಷ್ಟೊತ್ತಿಗೆ ಸರಿ ಬೋ ಅನ್ನೋದು. ನಮಗಿದು
ಏನಾದ್ರು ವಿಶೇಷ ಇತ್ತ ಅಂತ ನೋಡ್ಲಿಕ್ಕೆ ನಾವು ಸುಮ್ಮನೆ ಮನೇಲಿ ಶಂಕ ಜಾಗಟ್ರೆಲ್ಲ ಮಾಡ್ತಿತ್ತು, ಅದು ಕೂಗ್ಲಿಲ್ಲ. ಒಂದಿನಲ್ಲ 10-12 ದಿನ ಟ್ರಸ್ಟ್ ಮಾಡ್ತು. ನಿಜವಾದ ಆರತಿ ಆ ವೇಳೆ ಮಾತ್ರ ಅದು ಗೊತ್ತಾಗ ಸೂಚನೆ. ಇದಕ್ಕೇನಂತೀರಿ? ನಾಟಕೀಯವಾಗಿ ಶಂಕ ಜಾಗಟ್ರೆ ಬೆಳೆದ್ರೆ ಕೂಗುದಿಲ್ಲ, ಅಂದ್ರೆ ಸಿಕ್ಸ್ತ್ ಸೆನ್ಸ್ ಇದೆ. ಓಕೆ, ಅದು ಕೆಲಸ ಮಾಡುತ್ತೆ. ಅವ್ರ ಭಾಷೆ ಏನಂತ ಗೊತ್ತಾಗುದಿಲ್ಲ. ಡಾಕ್ಟರ್ ಜಿ, ನೀವು ವೈದ್ಯರು, ಆಧ್ಯಾತ್ಮಿಕ ಚಿಂತರು, ಚಿಂತಕರು, ದೇವರ ಬಗ್ಗೆ ನಿಮಗೆ ನಂಬಿಕೆ ಇದೆ, ಇದನ್ನ ಎಣಿಸಿದಾಗ ನೀವು ಎಣಿಸಿದನ್ನ ಸಾಧಿಸ್ತೀರಿ. ನಾನು ನಿಮ್ಮ ಪುಸ್ತಕ ಎಲ್ಲ ಓದಿದಾಗೆ ನನಗೆ ಗೊತ್ತಾಯ್ತು, ಇದು ನಿಮ್ಮ ಕಷ್ಟ ಆಗಲಿಲ್ಲ, ಇದು ಹೇಗೆ ಸಾಧ್ಯ ಆಯ್ತು ಅನ್ನುವಂತ ಕುತೂಹಲ ನನಗೆ. ಅಲ್ಲ, ಹೇಗೆ ಸಾಧ್ಯ? ಚಿಕ್ಕಂದಿನಿಂದ ನಂಗೆ ದೇವ್ರ ಬಗ್ಗೆ ಕುತೂಹಲ. ಹೇಳಿದ್ನಲ್ಲ ನಾನು, ಹೌದು, ಇಷ್ಟು ಪೂಜೆ ಮಾಡ್ತಾರೆ, ಒಂದು ದೇವ್ರ ಬಗ್ಗೆ ಮಾತಾಡೋದಿಲ್ಲ, ಇವರು ದೇವ್ರು ಏನೇ ಹೇಳಿದೆ ಹೇಳುದು, ಇವ್ರು ಎಂತ ಪೂಜೆ ಅಂತಿದ್ದೇನೆ. ನಮ್ಮ ಅಜ್ಜಯ್ಯ ಶಂಕರಾಯಣ ದೇವಸ್ಥಾನದಲ್ಲಿ ದೊಡ್ಡ ತಂತ್ರಿಗಳು, ಅವ್ರು ತಲೆ ತಲೆ ಅಂತಾರೆ, 5 ತಲೆ ಎಂದು ತಂತ್ರಿಗಳೇ. ಯೋಚನೆ ಮಾಡಿ, ಅವ್ರ ಹತ್ರ ಕೇಳ್ತಿದ್ದೆ, ಶಂಕರನಾರಾಯಣ ನಿಮಗೆ ಏನು ಕೊಟ್ಟ ಅಜ್ಜಯ್ಯ, ಕಷ್ಟ ಕೊಟ್ಟ ಅಂದ್ರೆ ಬಿಟ್ಬಿಡಿ ಆ ದೇವ್ರನ್ನ ಅಂದಿದ್ದೆ. ಕಷ್ಟ ಕೊಟ್ಟ ದೇವ್ರನ್ನ ಪೂಜಿಸ್ಲೇಬೇಡಿ, ಒಂದು ಹೊಡೆದ್ರೆ ನನ್ನ ಬಾಯಿಗೆ, ದೇವರನ್ನು ನೀನು ಮಾತಾಡಿಸು, ಆಗ ಅವ ಹೇಳ್ತಾನೆ, ಆಗ ಮಾತಾಡಿಸಿ ನಂಗೆ ಹೇಳಂತ. ನಾ ಅವರು ಹೇಳುವಾಗ ಅವರು ಇಲ್ಲ ಹೇಳಿದ್ದು, ಪ್ರೀತಿಯಿಂದ ಮಾತಾಡಿಸಿ. ಎಲ್ಲರೂ ಮಾತಾಡ್ತವೆ ಈ ಸಮಾಜದಲ್ಲಿ, ಇದು ಮಾತಾಡುತ್ತೆ, ಲೋಟ ಮಾತಾಡುತ್ತೆ, ವಾಚ್ ಮಾತಾಡುತ್ತೆ, ನಮಗೆ ಒಳ ಕಿವಿ ತೆರಿಬೇಕು ಎಲ್ಲವೂ. ಈಗ ಬೋರ್ಗರ್ ಸಮುದ್ರದ ಹೋದ ನನ್ನಲ್ಲಿ ಎಷ್ಟು ಚಾಲ ಇದೆ ನೋಡಿದ್ಯಾ, ನೀನು ಈ ಚಾಲ ತೋರಿಸ್ತೀಯ ಅನ್ನತ್ತದು. ಯೋಚನೆ ಮಾಡಿ, ಎಲ್ಲ ಪ್ರಕೃತಿಗಳ ಮುಂದೆ ನಾವು ವರ್ಸ್ಟ್, ಅವೆಲ್ಲ ಬೆಸ್ಟ್. ನಾವು ತಿಳ್ಕೊಂಡು ನಾನು ಬೆಸ್ಟ್, ಅವು ವರ್ಸ್ಟ್, ಉದ್ಧಾರ ಆಗೋದು ಹೇಗೆ? ಒಳಕಿವಿ ತೆಗೆಯುವ ಕ್ರಮ ಇದೆ, ಹೇಳಿಕೊಡ್ತೇನೆ ಬನ್ನಿ ಅಂದರೆ ಒಬ್ಬನು ಬರುವುದಿಲ್ಲ. ಏನು ಮಾಡೋದು ಇದಕ್ಕೆ? ಕಷ್ಟ ಪಡೋಕ್ಕಿಲ್ಲ. ನೀವು ಆಫೀಸಿಗೆ ಬರಬೇಡಿ, ಸಂಬಳದ ದಿನ ಬನ್ನಿ ಅಂದರೆ ಎಲ್ಲರೂ ಬರ್ತಾರೆ. ನನ್ನಂತವಾದ ಸಂಬಳ ದಿನವೇ ಬರುವುದಿಲ್ಲ, ನಾನು ಕೆಲಸ ಮಾಡಲಿಲ್ಲ ನಂಗೆ ಸಂಬಳ ಬೇಡ ಅಂತ ಹೇಳ್ತೀವಿ. ಆ ಭಾವ ಎಷ್ಟು ಜನರಿಗಿದೆ ನಾನು ಹೇಳೋದಷ್ಟೇ. ಮಾಡಿ ತೋರಿಸಿ, ಆಡಿ ತೋರಿಸ್ಬೇಡಿ. ಸಮರ್ಪಣೆ ಮನೋಭಾವ ಕೂಡ ಇರ್ಬೇಕು. ನಾವೆಲ್ಲ ಆಡಿ ತೋರಿಸ್ತೇವೆ, ಮಾಡುವುದೇನೂ ಇಲ್ಲ. ಆಮೇಲೆ ಮೂರ್ತಿ ಪೂಜೆಯಿಂದ ಆಧ್ಯಾತ್ಮಿಕ ಸಾಧನೆ ಎಷ್ಟು ಮಟ್ಟಿಗೆ? 90% ಸಾಧ್ಯ. ಮೂರ್ತಿ ಪೂಜೆ ಮೊದಲ ಮೆಟ್ಟಿಲು. ದೇವರು ನಿರಾಕಾರ ರೂಪ ಇಲ್ಲ ಹಾಗೆ ಅಂತ ಅಲ್ಲ, ಮೊದಲ ಮೆಟ್ಟಿಲಿನಿಂದ ಮೇಲೆ ಇರೋಕೆ ಸುಲಭ ಹೌದಲ್ವಾ? ಮೊದಲ ಮೆಟ್ಟಿಲೇ ಮೂರ್ತಿ ಪೂಜೆ. ಮೂರ್ತಿಯಲ್ಲೇ ಅಂಟಿಕೊಳ್ಳಬೇಡಿ, ಮೇಲೇರಿ. ಮೂರ್ತಿಯ ಒಳಗಿರುವ ಕೀರ್ತಿಯನ್ನು ಪಡೆದು ಶಿರಸ ವಹಿಸಿ ನಾಮ ರೂಪ ಮಹಿಮೆಗೆ ಅಂಟಿಕೊಳ್ಳಿ. ನನ್ನ ಹಿತವಚನ ಅತ್ತೆ. ಆದರೆ ಮೂರ್ತಿಯನ್ನು ಕಡೆಗಣ್ಣ ಮಾಡಲೇಬೇಡಿ. ಮೂರ್ತಿ ಇಲ್ಲ ಇಸ್ಲಾಂ ಧರ್ಮದಲ್ಲಿ, ಎಷ್ಟು ಕಥೆ ಪತ ಆಗ್ತಾ ಇದೆ ನೋಡಿ. ಒಂದು ಮೂರ್ತಿ ಇದೆ ಅಂತ ಇದ್ರೆ ಭಯ ಬರ್ತಿತ್ತಿಲ್ವಾ? ಮೂರ್ತಿಯೇ ಇಲ್ಲ ಅವ್ರಿಗೆ, ಮಾಡಿದ್ದೇ ಸತ್ಯ. ಎಲ್ಲ ದೇವಸ್ಥಾನ ಮುಚ್ಚಿ ಹಾಕಿದರು, 4 ಗೋಡೆ ಕಟ್ಟಿ ಮಸೀದಿ ಮಾಡಿದರು. ಯಾರೋ ಒಬ್ಬರು ತಪ್ಪು ಅಂತ ಹೇಳ್ತಾನ? ಕೋರ್ಟೇ ಹೆದರುತ್ತೆ ಈಗ ಹೇಳೋಕೆ, ಯಾವ ಸ್ಥಿತಿ ಬಂದಿದೆ ಯೋಚನೆ ಮಾಡಿ. ಈಗ ಯೋಗ ಧ್ಯಾನ ಇವು ನಮ್ಮ ವ್ಯಕ್ತಿತ್ವವನ್ನು ಪ್ರಜ್ವಲಿಸ್ತದೆ ಅಂತ. ಎರಡು ಕಣ್ಣು, ಉದ್ಧಾರದ ಎರಡು ಕಣ್ಣು. ಇದು ನಮ್ಮ ಯೋಚನೆ ಲಹರಿಗಳನ್ನು ಬದಲಾಯಿಸ್ತದೆ. ಖಂಡಿತ. ಯೋಗದ ಡೆಫಿನೇಷನ್ ಗೊತ್ತಾ ನಿಮಗೆ? ಗುರುಜಿ ಹೇಳಿದ್ದು, ಯೋಜಿಸು ಗಗನದಂತಾಗು, ವಿಶಾಲ ಆಗು. ಯೋಜಿಸು ಗತಿ ನೀನೇ ಎಂದು ಶರಣಾಗು, ಸೊನ್ನೆ ಆಗು. ಯೋಗ್ಯತೆ ನೋಡು, ಗಹನವಾದ ವಿಚಾರ ಚಿಂತಿಸು. ಯೋಗ ಆತ್ಮವಿಮರ್ಶೆಗೆ ಮುಂದಾಗುವುದು ಯೋಗ, ಅಂತರಂಗದ ಬೆಳೆಸು. ಧ್ಯಾನ ಒಳಗಿಡುವ ಭಗವಂತನನ್ನು ಸಂತೋಷದಿಂದ ಥಿಂಕಿಂಗ್, ಥ್ಯಾಂಕಿಂಗ್, ಇಂಕಿಂಗ್, ನೆವರ್ ಬ್ಲಿಂಕಿಂಗ್. ಹುಟ್ಟಿದಂದಿನಿಂದ ಅವ ಬದುಕಿಸ್ತಾ ಇದ್ದಾನಲ್ಲ ಮರ, ನಾವು ಥ್ಯಾಂಕ್ಸ್ ಕೊಡೋದು ಬೇಡ ಒಂದಿನ ಆದರೂ. 93% ಕೆಲಸ ಮಾಡ್ತಾನೆ ಮರ್ರೆ, ಯೋಚನೆ ಮಾಡಿ. ಅವೇನು ಊಟ ಪುಕ್ಕಟೆ ಊಟ ತಿಂದು ನಿಮಗೆ ರಣಭಾರವನ್ನು ಕೊಡೋದಿಲ್ಲ. ನಮ್ಮ ನೆಂಟನಾಗಿ ಬಂಟನಾಗಿ ಉತ್ತರೋತ್ತರ ಅಭಿವೃದ್ಧಿಗೆ ಒಳಗಿನ ಪ್ರಾಣಶಕ್ತಿ ಬೇಕು. ಪ್ರಾಣಶಕ್ತಿ, ತ್ರಾಣಶಕ್ತಿ, ಮಾನಶಕ್ತಿ, ಧ್ಯಾನಶಕ್ತಿ, ಯಾನಶಕ್ತಿ, ಜ್ಞಾನಶಕ್ತಿಯು ಅವನೇ. ನೀವೇನಾಗಿದ್ದೀರೋ ಅವನೇ ಕಾರಣ. ಅವನಿಗೊಂದು ಥ್ಯಾಂಕ್ಸ್ ಕೊಡಬೇಡವಾ? ನೀವು ಎಷ್ಟು ಹೋಮ ಮಾಡಿ ಹವನ ಮಾಡಿ ಏನು ಪ್ರಯೋಜನ? ನಾನು ಹೇಳೋದು ಒಳಗಿರುವ ಭಗವಂತನ ನೋಡಿ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಜೀವನದಲ್ಲಿ ಹೇಳಿದರು, ನಿನ್ನೊಳಗಿನ ಸೋಲ್ SOUL ಈಸ್ ದ ಗ್ರೇಟೆಸ್ಟ್ ಗಾಡ್, ಯು ಬಿಲೀವ್ ದ್ಯಾಟ್ ಅಂತ. ನಾವು ಎದೆಗುಡಿಯನ್ನು ನೋಡಿಕೊಂಡ್ರೆ ನಮ್ಮ ಅಹಮಿಕೆ ಜಾಸ್ತಿ ಆಗುತ್ತೆ. ಇಂಥ ವಿಶಾಲ ಇದೆ, ಎಷ್ಟು ಕೂದಲಿದೆ, ಏನು ಕತೆ? ಅದಕ್ಕೆ ನಾವು ನಮ್ಮ ಸಾಧನೆಯಲ್ಲಿ ಒಂದು ಮೂರ್ತಿನ ಇಟ್ಕೊಂಡ್ರು. ಅವ್ರು ಮಾಡಿದ್ದೆಲ್ಲ ಸತ್ಯವೇ, ಹಿಂದಿನವ್ರು ಮಾಡಿದ್ದು. ಬಿದ್ದರು ಬಿದ್ದರು, ಟೆಸ್ಟ್ ಆಯಿತು, ಟ್ವಿಸ್ಟ್ ಆಯಿತು, ಆಮೇಲೆ ಟ್ರಸ್ಟ್ ಆಯಿತು. ಎಂಥ ಅದ್ಭುತವಾದ ಸತ್ಯ. ಯೋಗ ಧ್ಯಾನ ಇವು ಕೂಡ ಆರೋಗ್ಯದ ಮೇಲೆ ಪ್ರಭಾವಗಳು 100% ಬೀಳುತ್ತೆ. ಎರಡು ಕಣ್ಣು ಉದ್ಧಾರದ ಎರಡು ಕಣ್ಣು ಅಂದಲ್ಲ ನಾನು, ಅಲ್ಲಿ ಕೆಡುಕಾಗುವುದು ಯಾವತ್ತ ಅಹಮಿಕೆ. ನಾನು ಮಾಡಿಬಿಟ್ಟೆ, ನನ್ನಿಂದಾಯಿತು, ನಾನು ಕೂತೆ, ನಾನು ಕಂಡೆ, ನಾನು ನೋಡಿದೆ. ಅಹಮಿಕೆಯೇ ದೊಡ್ಡ ಕಳೆ ಅದು. ನಾನು ನನ್ನದು ನನ್ನಿಂದ, ನೀವು ಹೇಳಲೇಬೇಡಿ. ಭಗವಂತಂದಾರು ಹೇಳ್ತಾನ, ನಾನು ಹೃದಯವನ್ನು ಬರೆಯುತ್ತಿದ್ದೇನೆ, ನಿನ್ನನ್ನು ಜೀರ್ಣ ಮಾಡ್ತಾ ಇದ್ದೇನೆ, ಕಲ್ಲು ಸಹಿತ ನೀವು ತಿನ್ನಿ,
ಮರುದಿನ ಅಷ್ಟೇ ಕಲ್ಲು ಹೊರಗೆ ಹಾಕ್ತಾನೆ. ನಾವೇನು ಹೇಳ್ತಾ ಊಟ ಮಾಡ್ಕೊಂಡು ಹೊಟ್ಟೆ ಬೆಳಗ್ತಾ ಮಲ್ಕೋತೇವೆ, ಜೀರ್ಣ ಮಾಡೋದಿಲ್ವಾ? ಮಾಡ್ತಾನೆ, ಅವನು ಕರ್ತವ್ಯ ಅಂತ ಮಾಡ್ತಾನೆ. ನನ್ನ ಮಗುವಿಗೆ ನಾನು ಖಂಡಿತವಾಗಿ ನೆರವಾಗುತ್ತೇನೆ, ಆ ಭಾವ, ವಿಶ್ವಮಯಿ ಭಾವ ನಮ್ಮದಿರಬೇಕು. ಎಲ್ಲರೂ ಸೋದರ ಸೋದರಿಯರೇ, ಬಂಧುಗಳೇ, ಅದು ವಿಶ್ವಮಯಿ ಭಾವ, ಅದು ಜಗತ್. ಒಂದು ಮನೆ ಯೋಚನೆ ಮಾಡಿ, ನಾಲ್ಕು ಕೋಣೆ ಇದೆ, ಜಗತ್ತನ್ನು ಯೋಚನೆ ಮಾಡಿ, ಯಾವ ಕೋಣೆಯೂ ಇಲ್ಲ, ವಿಶಾಲ ಜಗತ್ತು. ಎಷ್ಟು ವಿಶಾಲ ಆಗ್ತದೆ ನಮ್ಮ ಮನಸ್ಸಾಗ ಯೋಚನೆ ಮಾಡಿ. ಎಲ್ಲ ಖಂಡಗಳಂದರೆ ಒಂದೊಂದು ಕೋಣೆ ಇದ್ದಂಗೆ, ಮನೆ ಒಂದೊಂದು ಖಂಡ ಅಂದರೆ ಜಗತ್ತಿನ ಒಂದೊಂದು ಕೋಣೆ ಇದ್ದಂಗೆ. ಹಾಗೆ ಯೋಚನೆ ಮಾಡಿ, ಎಷ್ಟು ಅದ್ಭುತ ಆಗ್ತದೆ. ಯಾವ ರಿಸ್ಟ್ರಿಕ್ಷನ್ನು ಇಲ್ಲ, ಓಪನ್. ಐ ಆಮ್ ಓಪನ್, ಫ್ರೀ, ಫ್ರ್ಯಾಂಕ್. ಈಗ ವಿವೇಕಾನಂದರದ್ದು ಒಂದು ಮಾತು ನನಗೆ ತುಂಬ ಖುಷಿ ಆಯಿತು, ಅದರಲ್ಲಿ ಒಳ್ಳೆಯವನಾಗಿರುವುದು ಮತ್ತು ಒಳ್ಳೆಯದನ್ನು ಮಾಡುವುದು ಇದೇ ಧರ್ಮದ ಸರ್ವಸ್ವ ಖಂಡಿತ ಎಂಬ ಮಾತಿಗೆ ನೀವು ಪೂರಕರಾಗಿದ್ದೀರಿ. ಈ ಬಗ್ಗೆ ನಿಮ್ಮ ಅನುಭವವನ್ನು ಕೇಳುವ. ಒಳ್ಳೆಯವನಾಗಬೇಕು, ನೀವು ಎಲ್ಲ ಮಕ್ಕಳಿಗೂ ಹೇಳಿ, ಬಿ ಗುಡ್, ಆಮೇಲೆ ಅವ ಆದಮೇಲೆ ಡೂ ಗುಡ್ ಅನ್ನಿ. ಆರಂಭದಲ್ಲಿ ಬಿ ಗುಡ್ ಡೂ ಗುಡ್ ಅಂದರೆ ಅವ ಮಾಡೋದೆಲ್ಲ ಇತರರಿಗೆ ಅಂತ ಅರ್ಥ. ಅವ ಕಳ್ತನ ಮಾಡ್ತಾನೆ, ಅವನನ್ನು ಯಾರು ಹಿಡಿಯೋರಿಲ್ಲ, ನಿನ್ನೆಲ್ಲ ಪಿಕ್ ಪಾಕೆಟ್ ಮಾಡ, ನೀನು ಉದ್ಧಾರ ಆಗುತ್ತೆ ಅಂತ ಹೇಳಿದ. ಬಿ ಗುಡ್ ಅಂತ 10 ವರ್ಷ ಕೊಡಿ ಅವನಿಗೆ, 11ನೇ ವರ್ಷದಿಂದ ಬಿ ಗುಡ್ ಆ್ಯಂಡ್ ಡೂ ಗುಡ್ ಅನ್ನಿ. ಇದರ ಮುಂದುವರಿದ ಪಾಠ ಅನ್ನಿ. ನಾವೇನು ಮಾಡ್ತೇವೆ, ಬಿ ಗುಡ್ ಆ್ಯಂಡ್ ಡೂ ಗುಡ್ ಅಂತ. ಆ ಪಿಕ್ ಪಾಕೆಟಲ್ಲಿ ಗೆದ್ದ ಅಂದರೆ ಡೂ ಗುಡ್ ಅಂದರೆ ಅದೇ, ಸ್ವಲ್ಪದಲ್ಲಿ ದುಡ್ಡು ಸಿಕ್ಕತ್ತಲ್ಲ, ಹಾಗಾಗಲೇಬಾರದು. ಅಂತರಂಗದ ವಿಶ್ಲೇಷಣೆ ನಡೆಯಲೇಬೇಕು. ನಿಮ್ಮದು ಸರ್ವಧರ್ಮ ಸಮನ್ವಯದ ರಂಗಭೂಮಿ, ಇದರಿಂದ ಸಮಾಜದಲ್ಲಿ ಸಾಕಷ್ಟು ಉತ್ತಮ ಬದಲಾವಣೆ ಆಗಿದ್ದನ್ನು ನಾವು ಆಗಲೇಬೇಕು. ಜನರ ರೀತಿ ರಿವಾಜುಗಳಲ್ಲಿ ಧನಾತ್ಮಕತೆ ಎದ್ದು ಕಂಡಿದೆ. ಹೀಗಾಗಲು ನಿಮ್ಮ ಪ್ರಯತ್ನದ ಬಗ್ಗೆ ನಮಗೆ 100% ನಾನು ಒದ್ದಾಡಿದ್ದೇನೆ. ನಮ್ಮೂರು ಜನ ಎಲ್ಲ ಏನು ಹೇಳಿದ್ರು ಗೊತ್ತಾ, ಒಂದು ದೇವಸ್ಥಾನ ಕಟ್ಟುವಾಗ ಇವರು ಪ್ರಾಕ್ಟೀಸ್ ಮಾಡಿದ್ರು 1 ಪೈಸು ಸಿಕ್ಕೋದಿಲ್ಲ, ಹಾಗಾಗಿ ದೇವಸ್ಥಾನದ ದುಡ್ಡಿನಲ್ಲಿ ಜೀವನ ಸಾಕ್ತೇನೆ ಅಂತ ದೇವಸ್ಥಾನ ಕಟ್ಟಿದ್ದಾರೆ. ಎಲ್ಲದು ಸೋ ಕಾಲ್ಡ್ ಎಲ್ಲ ಪುರೋಹಿತರು ಅರ್ಚಕರು ಎಲ್ಲ ಹೇಳಿದ್ವು ಅಷ್ಟೇ, ಒಂದು ಮುಗುಳಿನಾಗ ಮಾತ್ರ ನಾವು ಉತ್ತರ ಕೊಟ್ಟೆ. ರೋರಿಂಗ್ ಪ್ರಾಕ್ಟೀಸ್ ಇದ್ದಿತ್ತು ನನ್ನ ಹಿನ್ನೆಲೆ, ಕ್ಯಾತನಹಳ್ಳಿ ಪಾಂಡವಪುರ ತಾಲೂಕಿನಲ್ಲಿದ್ದೆ ನಾನು. ಅಲ್ಲಿಂದ ಬಿಟ್ಟು ಇಲ್ಲಿ ಬಂದದ್ದು, ಗುರುಜಿ ಹೇಳಿದ್ದಾರೆ ಅಂತ ಬಂದದ್ದು. ಯೋಚನೆ ಮಾಡಿ, ಪ್ರಾಕ್ಟೀಸ್ ಇಲ್ಲದೆ ಅಲ್ಲವೇ ಅಲ್ಲ, ಭಗವಂತನ ನೆಚ್ಚಬೇಕು, ಹಚ್ಚಬೇಕು, ಮೆಚ್ಚಬೇಕು, ಅವ ಯಾಕೆ ಮಾತಾಡೋದಿಲ್ಲ ಅಂತ ಕೇಳಬೇಕು ಅಂತ ಮೇನ್ ಉದ್ದೇಶ. ಯೋಚನೆ ಮಾಡಿ, ನೀವೆಲ್ಲ ಏರಿಸ್ತೀರಿ, ಹೂ ಏರಿಸ್ತೀರಿ, ಗಂಧ ಏರಿಸ್ತೀರಿ, ತುಳಸಿ ಏರಿಸ್ತೀರಿ, ನಿನಗೆ ಹಿತ ಆಯ್ತಾ ಕೇಳ್ತೀರಾ ಪೂಜೆ ಮಾಡುವಾಗ? ನಾನು ಮಾಡಿ ಸರಿಯಾಗಿದೆಯಾ ದೇವರೇ ಅಂತ ನಾವು ಕೇಳೋದೇ ಇಲ್ಲ. ಕೇಳಬೇಕಲ್ಲ, ಮಳೆ ಬರ್ತಾ ಇದೆ, ತಣ್ಣೀರು ಅಭಿಷೇಕ ಮಾಡ್ತೀರಿ, ನಿಮ್ಗೆ ಚಳಿ ಆಗತ್ತೆ ಕೇಳ್ತೀರಾ? ಕೇಳೋದು ಬೇಡವಾ? ಬೇಡವಾ? ಕೇಳಬೇಕಾಗ. ಮತ್ತೆ ಯಾಕೆ ಕೇಳೋದಿಲ್ಲ? ನಮಗೆ ಬಿಸಿನೀರು ಬೇಕು, ಭಗವಂತನಿಗೆ ತಣ್ಣೀರು ಬೇಕು. ಅದು ನಿಂತ ಕೊಳದ ಬುಡದಿಂದ ತೆಗಿತೇವೆ, ಅತೀ 0 ಡಿಗ್ರಿಗಿಂತ ಕೆಲಸ ಕೇಳಿ ಕೇಳೋದು. ಎಷ್ಟು ತಪ್ಪು ಮಾಡ್ತೇವೆ ಯೋಚನೆ ಮಾಡಿದೆವು. ಮತ್ತೆ ನಾನು ಕಾಯಿ ಹೊಡೆದೆ, ಅವ ತಗೊಂಡೇ ಇಲ್ಲ, ಅವ ಅದ್ರ ಗಾಳಿ ತಗೋತಾನೆ. ಕಾಯಿನೇ ತಿಂದಿದ್ರೆ ನೀವು ಕೊಡ್ತಿದ್ರೆ ಭಗವಂತನಿಗೆ 1000 ಕಾಯಿ ಗಣಹೋಮದಲ್ಲಿ, 1000 ಕಾಯಿ ಗಣೇಶ ತಿಂದಿದ್ರೆ ಗಣಮ ಮಾಡ್ತಾರೆ ಯಾರು? ತಿನ್ನೋದಿಲ್ಲ ಯಾಕೆ ಗೊತ್ತಾ? ನೀ ತಿಂದುಕೋ, ನನ್ನ ಹೆಸರನ್ನು ತಿಂದುಕೋ, ಜೀರ್ಣಿಸ್ಕೋ, ಬೆಳೆಸ್ಕೋ, ಮಗು ನೀನು ನನ್ನವನು ಅಂತ ಭಗವಂತ ಮುದ್ದಿನಿಂದ ಲೋಯೆಸ್ಟ್ ವಾಲ್ಯೂಮನ್ನು ಹೇಳ್ತಾನೆ. ಅಯ್ಯೋ ನಿಂಗೆ ದಂಡ ಕೊಟ್ಟದ್ದು, ಪೊಕ್ಕು ಕೊಟ್ಟರು, ಅದಕ್ಕೆ ನೀನೇನು ಮಾತಾಡ್ತೀಯ ತಕೊಂತೀನಿ ನೋಡಿ ನಮ್ಮ ವರ್ತನೆ. ಇನ್ನೊಂದು ಈಗ ಪ್ರಚಲಿತವಾಗಿ ಒಂದು ಸಮಸ್ಯೆ ಅಂದ್ರೆ ಪಠ್ಯ ಪುಸ್ತಕದ ಸಮಸ್ಯೆ, ಸಾಕಷ್ಟು ಚರ್ಚೆ. ನಾನು ಯಾವಾಗಲೂ ಸಲ ಹೇಳುದು, ಸಪೋಸ್ ಡಾಕ್ಟರ್ ಜಿ ನೀವೇ ಹೇಳಬೇಕು, ದೇಶ ಪ್ರೇಮ ಮೂಡಿಸ್ತಾ ಇರುವಂತ ಇತಿಹಾಸ ಪಾಠದ ಬೋಧನೆ, ಭಾಷೆ ಪ್ರೇಮ ಮೂಡಿಸ್ತಾ ಇರುವಂತ ಭಾಷಾ ಪಾಠ ಬೋಧನೆ, ಅದು ಮಾಡಿದ್ರು ಅಂದ್ರೆ ಬಿಟ್ರು ಅಂತ ಅಂತ ಹೇಳಿ ಈಗ ಎಲ್ಲ ಚರ್ಚೆ ಮಾಡ್ತಿರೋದು. ಆ ಪಾಠ ಯಾಕೆ ಹಾಕಿಲ್ಲ, ಈ ಪಾಠ ಯಾಕೆ ಹಾಕಿಲ್ಲ, ಅದು ಹಾಕ್ಬೇಕು, ಇದು ಹಾಕ್ಬೇಕು ಅನ್ನೋದ್ರ ಬಗ್ಗೆನೆ ಚರ್ಚೆ ಮಾಡ್ತಾರೆ ವಿನ ಮಕ್ಕಳ ಬೋಧನೆ ಪ್ರಕ್ರಿಯೆ ಬಗ್ಗೆ, ಯಾವ ರೀತಿ ಬೋಧಿಸ್ಬೇಕು, ಅವನು ಏನ್ ತಿಳ್ಕೊಳ್ಬೇಕು, ಮೌಲ್ಯಮಾಪನ ಹೇಳ್ಬೇಕು ಅನ್ನೋ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಹೀಗಾಗಿ ಪ್ರಾಥಮಿಕ ಶಾಲಾ ಪಠ್ಯ ಪುಸ್ತಕ ಹೇಗಿದ್ರೆ ಚೆನ್ನ. ನೋಡಿ, ಜಾತಿ ಮತ ಕೋಲು ಗೋತ್ರವೇ ಮುಖ್ಯ, ಈಗ ಅವ್ರು ಏನ್ ಹೇಳಿದ್ದಾರೆ ವಿಚಾರ ಮುಖ್ಯ ಅಲ್ಲ, ಅದು ಬಹಳ ನೋವಿಂದ. ಮಾನವೀಯತೆಗೆ ನಾವು ಬೆಲೆ ಕೊಡುವುದೇ ಇಲ್ಲ, ಜಾತೀಯತೆಗೆ ಬೆಲೆ ಕೊಡ್ತೇವೆ. ದೊಡ್ಡ ದೊಡ್ಡ ಮನುಷ್ಯರು ಇವ್ರದ್ದು ಹಾಕ್ಲಿಲ್ವಾ, ಹಾಗಾದ್ರೆ ಸ್ಟ್ರೈಕ್ ಮಾಡ್ತೇವೆ, ಸುಟ್ಟು ಹಾಕ್ತೇವೆ. ಅವ್ರು ಏನು ಮಹಾ, ಅವ್ರಿಗಿಂತ ಜಾಸ್ತಿ ಸತ್ಯ ಹೇಳಿದವ ಇಲ್ವಾ? ಮಾನವೀಯತೆಗೆ ಬೆಲೆ ಕೊಡಿ, ಈ ಜಾತೀಯತೆಗೆ ಯಾಕೆ ಬೆಲೆ ಕೊಡ್ತೀರಿ? ಅಷ್ಟು ಹೇಳುವವ್ರು ಒಬ್ಬರಿಲ್ಲ ಪಠ್ಯಪುಸ್ತಕದಲ್ಲಿ. ಮಾನವೀಯ ಮೂಲಗಳಿಗೆ ಹೆಚ್ಚು ಬೇಕು, ಹಾಗೆ ಹೇಳುವವ್ರು ಒಬ್ಬರು ಇಲ್ಲ. ಯೋಚನೆ ಮಾಡಿ, ಶೋಚನೀಯ ಸ್ಥಿತಿ, ಯೋಚನೀಯ ಅಲ್ಲ, ಶೋಚನೀಯ. ಬರಹಗಾರರು ಪ್ರೀತಿ, ತಾಳ್ಮೆ, ಕ್ಷಮೆ, ಕರ್ತವ್ಯ ಬರುತ್ತೆ, ನಿಸ್ವಾರ್ಥತೆ, ಸಾಮರಸ್ಯ, ಸಂತಸ, ಸಂತೃಪ್ತಿಯಿಂದ ಕೆಲಸ ಮಾಡಬೇಕು. ಹೊಟ್ಟೆ ಕಿಚ್ಚಿರಲೇಬಾರದು. ಬಂಧಿಸು 9 ಮಂದಿ ಅಂತಾರೆ ಗುರುಜಿ, ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರ ಅಹಂಕಾರ ಮಮಕಾರ ಸಂಶಯ ಹರಿಷಡ್ವರ್ಗ ನಿಮಗೆ ಗೊತ್ತಿದೆ. ಸಂಸಾರಿಗಳಿಗೆ 3
ಅಹಂಕಾರ ಮಮಕಾರ ಸಂಶಯ ಇದು ಇರಲೇಬಾರದಂತಾರೆ. ಇದನ್ನೆಲ್ಲ ಗೆಲ್ಲಬೇಕು. ಭಗವಂತನ ನಾಮ ರೂಪ ಮಹಿಮೆ ಕಂಟಿನ್ಯೂಸ್ ಮನಸ್ಸಿನಲ್ಲಿರಬೇಕು. ಅದು ಮಾನಸಿಕ ಧ್ಯಾನ ಅಂತಾರೆ. ಮನಸ್ಸಿನ ಒಳಗೆ ಬುದ್ಧಿ ಮತ್ತು ಚಿತ್ತ ಸೇರಿಕೊಳ್ಳು, ಜೈಕಾರದೊಂದಿಗೆ ಜೈ ಶಿವ ಜೈ ಅಂಬೆ ಜೈ ಗಣೇಶ ಇದನ್ನು ಸ್ಮರಿಸಿದರೆ ಅದು ಮಾನಸಿಕ ಧ್ಯಾನ. ನಾವು ಮಾನಸಿಕವಾಗಿ ಹೊಲಸನ್ನೆಲ್ಲ ತುಂಬ್ಕೋತೇವೆ, ಹೊಸ ಟ್ರಿಮ್ ಆಗಿರ್ತವೆ. ಈ ಕ್ಷಣದ ತನಕವೂ ವಿಜ್ಞಾನಕ್ಕೆ ಮಾನಸಿಕವಾಗಿ ಯೋಚನೆ ಮಾಡೋದು ಏನಂತ ಗೊತ್ತೇ ಇಲ್ಲ, ಅದನ್ನು ಪತ್ತೆ ಹಚ್ಚಕ್ಕೂ ಆಗಲಿಲ್ಲ. ಹಾಗಾಗಿ ನಾವು ಸೇಫ್ ಆಗಿದ್ದೇವೆ. ಇಲ್ಲದೇ ಯೋಚನೆ ಮಾಡಿ ನಮ್ಮ ಮನಸ್ಸಿನಲ್ಲಿ ನಾವು ಏನು ಯೋಚನೆ ಮಾಡ್ತೇವೆ ಅದೇ ರೆಕಾರ್ಡ್ನಲ್ಲಿ ಬಂದಿದ್ದರೆ ನಾವು ಮನುಷ್ಯರಾಗಿ ಬದುಕೋಕೆ ಸಾಧ್ಯ ಇಲ್ಲ. ಅಂದರೆ ಭಗವಂತ ತನ್ನ ತನವನ್ನು ಇಟ್ಟುಕೊಂಡದ್ದು ಹೇಗಂದರೆ ವಿಜ್ಞಾನಕ್ಕೂ ಸೋಲನ್ನು ಉಣಿಸಿ, ನಿನಗೂ ಕೂಡ ಪತ್ತೆ ಹಚ್ಚಿಕ್ಕೆ ಆಗದಿದ್ದಂಗೆ ನಾನು ಮಾಡ್ತೇನೆ. ಹಾಗಾಗಿ ನಾವು ಮನುಷ್ಯರಾಗಿ ಬದುಕಿದ್ದೇವೆ. ಇಲ್ಲದೇ ನಮಗೆ ಮನುಷ್ಯತ್ವಕ್ಕೆ ಏನೂ ಹಾಗೆ ಇಲ್ಲ, ಅದು ಛಾಪು ಕೂಡ ಇಲ್ಲ. ನಾವು ಮನುಷ್ಯರಾಗಿರಲಿಕ್ಕೆ ಇತರ ಪ್ರಾಣಿಗಳು ಎಷ್ಟೋ ಸುಭಗರು ಮಾನಸಿಕ ವಿಚಾರ ಮಾಡೋದಿಲ್ಲ, ಯೋಚನೆ ಮಾಡಿದ್ದನ್ನು ಕೆಲಸ ಮಾಡ್ತವೆ. ನಾವು ಯೋಚನೆ ಮಾಡಿದ್ದನ್ನೇ ತುಂಬಿಕೊಂಡು 1% ಮಿದುಳಿನಿಂದ ಯೋಚನೆ ಮಾಡಿದ್ದನ್ನು ಮಾಡ್ತೇವೆ. ನಾವು ಎಷ್ಟು ಮೂರ್ಖರು, ಶತ ಮೂರ್ಖರು ಯೋಚನೆ ಮಾಡಿ ಅಲ್ವೇ, ಎಷ್ಟು ಜವಾಬ್ದಾರಿ ಇದೆ ನಮ್ಮೆಲ್ಲ. ಹಾಗಾದ್ರೆ ಅದಕ್ಕೆ ನಾನು ಒಂದು ಚಿನ್ನದ ಗಾದೆ ನೆನಪಾಯ್ತು, ಆಡುವ ಮಾತಿಗೆ ಗುಲಾಮನಾಗುವುದಕ್ಕಿಂತ ಆಡದ ಮಾತಿಗೆ ಯಜಮಾನನಾಗುವುದು. ಈಗ ನಾವೆಲ್ಲ ಮಾತಾಡ್ತಾ ಮಾತಾಡ್ತಾನೆ ಗುಲಾಮರಾಗುವಂತ ಸ್ಥಿತಿ ಬಂದಿದೆ. ಈಗ ಪಠ್ಯಪುಸ್ತಕ ಸಂದರ್ಭವಾಗಿ ಮಾತಾಡಿ ಗುಲಾಮರಾಗ್ತಾ ಇದ್ವಿ ಅಂತ ವರ್ಷಗಟ್ಟಲೆ ಹೋಯ್ತು ನೋಡಿ, ಏನ ಪ್ರಯೋಜನ ಉಂಟು ಅದರಲ್ಲಿ? ಸುಟ್ಟಾಗ್ತೇನೆ, ಬಡ್ದಾಗ್ತಾನೆ, ಮಾಡ್ತಾನೆ, ಹರಿದಾಗ್ತಾನೆ. ಡಾಕ್ಟರ್ ಜಿ, ಇನ್ನೊಂದು ಪ್ರಶ್ನೆ, ಬೇರೆ ದೇವಸ್ಥಾನಕ್ಕೂ ನಮ್ಮ ಇದು ನಮ್ಮ ಡಿವೈನ್ ಪಾರ್ಕ್ ವ್ಯತ್ಯಾಸ ತಿಳಿಸಿಕೊಡಿದ್ರು. ನೂರಾರು ವ್ಯತ್ಯಾಸ ಇಲ್ಲ, ದೇವರ ಮುಂದೆ ಕಾಣ್ಕೆ ಡಬ್ಬಿ ಇಲ್ಲ. ಯಾವ ದೇವಸ್ಥಾನಕ್ಕೆ ಹೋಗಿ ದೊಡ್ಡ ಕಾಣ್ಕೆ ಡಬ್ಬಿ, ಗಂಟೆಗಳು ಇಲ್ಲ. ಮತ್ತೆ ಸಾಕ್ಷಾತ್ ಭಗವಂತ ನೋಡುತ್ತಾನೆ, ನೀಡುತ್ತಾನೆ, ಮಾಡುತ್ತಾನೆ. ಭಗವಂತನ ವಾಣಿ ಮತ್ತು ದರ್ಶನ ಎ ಮಸ್ಟ್ ಇನ್ ಡಿವೈನ್ ಪಾರ್ಕ್, ಖಂಡಿತವಾಗಿ ಸಾಧ್ಯ. ಸೇವೆ ಮತ್ತು ತ್ಯಾಗಕ್ಕೆ ಅಲ್ಲೇ ಬೇಷ ಅಂತಾನೆ, ಮಾರ್ಕ್ ಕೊಡ್ತಾನೆ, ತಿದ್ದುಕೊ ಅಂತಾನೆ, ತಿದ್ದಿ ರೂಪಿಸಿ ಮೇಲೆತ್ತುತ್ತಾನೆ. ಭಗವಂತ ಕರುಣಾಳು ಎಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತಾನೆ. ಯೋಚನೆ ಮಾಡಿ, ಇಲ್ಲಿ ಏನು ಸೇವೆ ಮಾಡಿದ್ದೀರಿ, ಇದಕ್ಕೆ ಇಷ್ಟಂಶ ಫಲ, ಇಷ್ಟು ಪರ್ಸೆಂಟ್ ನಿನ್ನ ವ್ಯಕ್ತಿತ್ವ ಉದ್ಧಾರ ಆಗಿದೆ, ಇಷ್ಟು ಪರ್ಸೆಂಟ್ ನಿನ್ನ ಉನ್ನತಿ ಆಗಿದೆ ಹೇಳ್ತಾರೆ. ಈ ಬೇರೆ ದೇವಸ್ಥಾನ ದೇವರು ಮಾತಾಡ್ತಾನ? ಮಾತಾಡ್ತಾನೆ ಅಂದರೆ ಇಲ್ಲಿ ನಂಬುವುದೂ ಇಲ್ಲ, ಬಂದು ನೋಡಿ ಅಂದರೆ ಬರೋದೂ ಇಲ್ಲ. ಇಂಥ ರೀತಿ ಆದಾಗ ಯೋಚನೆ ಮಾಡಿ ಎಷ್ಟು ನಾವು ಸಂಕುಚಿತ ಮನೋಭಾವದಿಂದ ಇದ್ದೇವೆ. ನಾನೇ ಶ್ರೇಷ್ಠ, ನಮ್ಮ ಕ್ಷೇತ್ರವೇ ಶ್ರೇಷ್ಠ, ಬೇರೆ ಯಾವುದೂ ಇಲ್ಲ, ನನ್ನ ತಲೆಗೆ ನಾನೇ ಯಜಮಾನ, ನಾನು ಜಗತ್ತಿನೇ ಯಜಮಾನ, ಈ ಭಾವನೆ ಇದೆ ನಮ್ಮಲ್ಲಿ. ಅದು ಹೋಗಬೇಕು, ವಿಶ್ವಮಯ ಆಗಬೇಕು. ವಿಶ್ವ ಮಾನವ ಧರ್ಮ ಅಂತಾರೆ ಗುರುಜಿ. ನಾವೆಲ್ಲ ಬಂದು ಹಿಂದೂ ಹಿಂದೂ ಮುಂದೆಂದು ಎಷ್ಟು ಸತ್ಯ. ನಾನು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಗುರುಜಿಯ ದಾಸ ಅಂತ ಹೇಳ್ತೀರಿ, ನಿಮ್ಮ ಚರಣ ಕಮಲದ ದಾಸ ಅಂತ ಹೇಳಿ ನಿಮಗೆ ಶರಣು ಶರಣಾರ್ಥಿ ಅಂತ ಹೇಳ್ತಿದ್ದೀನಿ. ನಮಸ್ಕಾರ. ಅದು ಪುರುಸೊತ್ತು ಮಾಡ್ಕೊಂಡು ಬಂದಿರಲ್ಲ, ತುಂಬ ಖುಷಿ ಆಯಿತು. ಏನೇ ಆಗಲಿ ನಮ್ಮ ನಿಮ್ಮೆಲ್ಲರ ಈ ಬಾಂಧವ್ಯ ಉಸಿರಿರುವ ತನಕೂ ಇರಲಿ, ಹಸಿರಾಗಿರಲಿ, ಶ್ವಾಸ ಇರುವ ತನಕ ವಿಶ್ವಾಸ ಎಂಬಂತೆ ನಮ್ಮ ಆತ್ಮ ಸಂಬಂಧ ನೆರೆಯಲಿ ನೆರವೇರಲಿ. ಆ ನಂತರ ಖಂಡಿತವಾಗಿಯೂ ಕೂಡ ಬದುಕು ಬಂಗಾರ ಎಂಬುದನ್ನು ನಮ್ಮ ಬಾಳಿನ ಪ್ರತಿ ಕ್ಷಣವೂ ಕೂಡ ನಾವು ಮಾಡಿ ತೋರಿಸುವ, ಬರೀ ಆಡಿ ತೋರಿಸುವುದಲ್ಲ. ದೇವರೆಲ್ಲರ ವಿಶೇಷ ಮಾರ್ಗದರ್ಶನ ಹಾಗೂ ಶಕ್ತಿ ಸದಾಕಾಲ ನಮ್ಮ ಮೇಲಿರಲಿ. ಅಕ್ಷಯ ಪುಣ್ಯಾತ್ಮರು ನಾವಾಗಲಿ ಅಂಥೇಳಿ ಈ ಕಾರ್ಯಕ್ರಮಕ್ಕೆ ಮಂಗಳ ಹಾಡೋಣ. ನಮಸ್ಕಾರ. ನಮಸ್ಕಾರ.